ಮೇರಿ ರೆಬೆಲ್ ಅಂತ. ಈಗೇನು ಗೊತ್ತಾ ಟೀಚರ್, ಎಷ್ಟು ವರ್ಷದಿಂದ ಈ ಶಾಲೆ ಬಂದ್ ಆಗಿದೆ? 2 ವರ್ಷ ತುಂಬಿ, 2 ವರ್ಷ ಆಯ್ತು ಸರ್ ಕ್ಲೋಸ್ ಆಗಿ, 3ನೇ ವರ್ಷ ಆಯ್ತು. ತಾವು ಬಿ ಒ ಗಮನಕ್ಕೆ ತಂದಿದ್ದೀರಾ? ಹೌದು, ಅವಾಗಲೇ ತಂದಿದ್ದೀನಿ. ಈ ಪೋಷಕರ ಸಭೆಯಲ್ಲಿ ಏನಂತ ನಿರ್ಣಯ ಮಾಡಿದೆ? ಒಂದು ಲಾಸ್ಟ್ ಪೋಷಕರ ಸಭೆ, ಲಾಸ್ಟ್ ಪೋಷಕರ ಸಭೆಯಲ್ಲಿ ಇಲ್ಲಿ ಶಾಲೆಗೆ ಶಾಲೆ ಮಕ್ಕಳಿಗೆ ಆಟದ ಪಾಠದಲ್ಲಿ ಅಲ್ಲದೆ ಕ್ರೀಡೆ ಮತ್ತು ಇತರ ಪಠ್ಯೇತರ ಚಟುವಟಿಕೆಗಳು ಸರಿಯಾಗಿ ಆಗಲ್ಲ, ಆದ್ದರಿಂದ ಅಲ್ಲಿ ಸೇರಿಸ್ತೀವಿ ಅಂತ ಅವರು ತೀರ್ಮಾನ ಮಾಡಿದರು. ಅಲ್ಲ, ತಾವು ಪಠ್ಯೇತರ ಚಟುವಟಿಕೆ ಮಾಡೋಕ್ಕೂ ಸಹ ಟ್ರೈನಿಂಗ್ ಕೊಟ್ಟಿರ್ತಾರೆ, ತರಬೇತಿ ಕೊಟ್ಟಿರ್ತಾರೆ, ನೀವು ಮಾಡ್ಬೋದಲ್ಲ? ಕ್ರೀಡೆಗೆ ಪಿ ಟೀಚರ್ಸ್ ಎಲ್ಲ ಇಲ್ಲ ಇಲ್ಲಿ. ನಮ್ಮ ಮಕ್ಕಳಿಗೆ ತುಂಬ ಮಕ್ಕಳು ಬೇಕು, ಮತ್ತು ಅವಾಗಿನ್ನೂ 5 ಮಕ್ಕಳಿದ್ರು, ತುಂಬ ಮಕ್ಕಳು ಇರಬೇಕು. ಆವಾಗ ಹೊಂದಾಣಿಕೆಯಿಂದ ಮತ್ತು ಆಟದಲ್ಲೆಲ್ಲ ಸೇರಿ ಎಲ್ಲ ಚಟುವಟಿಕೆಗಳಲ್ಲಿ ಮಕ್ಕಳಿಗೆ ಸರಿಯಾಗತ್ತೆ ಅಂತ ಅವರು ತೀರ್ಮಾನ ಮಾಡಿದರು. ಮಕ್ಕಳ ಸಂಖ್ಯೆ ಕಡಿಮೆ ಇದೆ, ಹೆಚ್ಚು ಮಕ್ಕಳಾಗಬೇಕು ಅಂತ ಹೇಳಿದರು. ಆವಾಗ ಎಲ್ಲ ಚಟುವಟಿಕೆಗಳು ಸರಿಯಾಗಿ ನಡೀತವೆ, ಪಠ್ಯೇತರ ಚಟುವಟಿಕೆಗಳು ಅಂತ ಹೇಳಿ. ಈಗ ಬೋಧಕೇತರ ಶಿಕ್ಷಣದಲ್ಲೂ ಸಹ ತಾ ಮುಖ್ಯ ಶಿಕ್ಷಕ ಅಲ್ಲ ಇಲ್ಲೇ? ಇಲ್ಲಿ ಮುಖ್ಯ ಶಿಕ್ಷಕರಂತಿಲ್ಲ, ಇಲ್ಲಿ LPS ಆಗಿರೋದ್ರಿಂದ ಯಾರು ಇರ್ತಾರೆ ಅವರೇ ಇನ್ಚಾರ್ಜ್. ನಿಮಗೆ ಟ್ರೈನಿಂಗ್ ಕೊಟ್ಟಿರ್ತಾರಲ್ಲ ಬೋಧಕೇತರ ಚಟುವಟಿಕೆಗೂ ಸಹ ಸರ್ಕಾರ, ನೀವು ಬೋಧಕೆ ಚಟುವಟಿಕೆ ಮಾಡೋಕ್ಕೆ ತರಬೇತಿ ನೀಡಿರ್ತಾರೆ? ಬೋಧಕೇತರ ಚಟುವಟಿಕೆ ಅಂದರೆ ಡ್ರಾಯಿಂಗು, ಈ ಬೇರೆ ಕಲ್ಚರಲ್ಲೆಲ್ಲ ಮಾಡಿಸ್ತೀವಿ. ಅವ್ರು ಹೇಳೋ ದೈಹಿಕ ವ್ಯಾಯಾಮ, ಯೋಗ, ಇದು ಆಟಗಳು, ಅದು ಅದೆಲ್ಲ ಬೇಕಂತ ಹೇಳಿದರು ಆ ಟೈಮಲ್ಲಿ. ಸರಿ, ಈಗ ಎಷ್ಟು ಯಾವಾಗಿಂದ ಇಲ್ಲಿ ಬರ್ತಾ ಇದ್ದೀರಿ ನೀವು? 7ನೇ ತಾರೀಕಿಂದ. ಅಲ್ಲಲ್ಲ, ನೀವು 8ನೇ ತಾರೀಕಿಂದ ಬರ್ತಾ ಇದ್ದೀರಿ? ಅದೇ 7/1/2021. ಈಗ ಇಷ್ಟು ದಿನ ಇಲ್ಲಿ ಕೆಲಸ ಮಾಡ್ತಾಯಿದ್ರೆ, ಈಗ ಬಂದಾಗಿತ್ತಲ್ಲ ಇಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ರೆ, ಇನ್ನು ಹಿಂದೆ ಯಾವಾಗಿಂದ ಹಿಂದೆ ಎಲ್ಲಿ ಕೆಲಸ ಮಾಡಿದ್ರಿ ಇದ್ರ ಬದಲಿಗೆ? 5 ವರ್ಷ 5 ವರ್ಷ ಅಲ್ಲಿ ಸಹ ಶಿಕ್ಷಕಿಯಾಗಿ ಮಾಡಿದ್ರಿ?